ಐಪಿಎಲ್ 2024 ಪ್ರೈಸ್ ಮನಿ ಆರ್ಸಿಬಿ ತಂಡಕ್ಕೆ ಎಷ್ಟು ಕೋಟಿ ಸಿಕ್ತು? ಆರೆಂಜ್ ಪರ್ಪಲ್ ಕ್ಯಾಪ್ ಗೆಲ್ಲೋರಿಗೆ ಸಿಗೋ ಮೊತ್ತವೆಷ್ಟು ಗೊತ್ತಾ? ಇಂಡಿಯನ್ ಪ್ರೀಮಿಯರ್ ಲೀಗ್ನ 17ನೇ ಸೀಸನ್ ಈಗ ಕೊನೆಯ ಹಂತದಲ್ಲಿದ್ದು ಮೇ 26ರಂದು ಫೈನಲ್ ಪಂದ್ಯ ನಡೆಯಲಿದೆ. ಐಪಿಎಲ್ ಫೈನಲ್ನ ನಂತರ ವಿಜೇತರು ಮತ್ತು ರನ್ನರ್ಅಪ್ಗಳು ಮಾತ್ರವಲ್ಲದೆ ಇತರ ಆಟಗಾರರು ಮತ್ತು ತಂಡಗಳಿಗೂ ಹಣದ ಸುರಿಮಳೆಯಾಗುತ್ತದೆ. ಐಪಿಎಲ್ 2024 ಮೆಗಾ ಫೈನಲ್ ಮೇ 26ರಂದು ನಡೆಯಲಿದೆ. ಈ ವರ್ಷ ಟ್ರೋಫಿಯನ್ನು ಯಾರು ಗೆಲ್ಲುತ್ತಾರೆ ಎಂಬುದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಿರ್ಧಾರವಾಗಲಿದೆ. ಒಟ್ಟಾರೆಯಾಗಿ ಎಲ್ಲ ವಿಶ್ವಮಟ್ಟದ ಕ್ರೀಡಾ ಲೀಗ್ಗಳಲ್ಲಿಯೂ ಐಪಿಎಲ್ ಸ್ಥಾನ ಪಡೆದಿದ್ದು ಪ್ರತಿ ವರ್ಷವೂ ಇದರ ಬ್ರ್ಯಾಂಡ್ ವ್ಯಾಲ್ಯೂ ಹೆಚ್ಚಳವಾಗುತ್ತಿದೆ. ಐಪಿಎಲ್ 2024 ವಿಜೇತ ತಂಡಗಳೊಂದಿಗೆ ಹೆಚ್ಚು ರನ್ ಗಳಿಸಿದ ಆಟಗಾರನಿಗೆ ಆರೆಂಜ್ ಕ್ಯಾಪ್ ನೀಡಲಾಗುತ್ತದೆ. ಅತಿ ಹೆಚ್ಚು ವಿಕೆಟ್ ಪಡೆದ ಬೌಲರ್ಗೆ ಪರ್ಪಲ್ ಕ್ಯಾಪ್ ನೀಡಲಾಗುತ್ತದೆ. ಆರೆಂಜ್ ಮತ್ತು ಪರ್ಪಲ್ ಕ್ಯಾಪ್ ಗೆದ್ದ ಆಟಗಾರರಿಗೆ 15 ಲಕ್ಷ ರೂಪಾಯಿ ಬಹುಮಾನ ಸಿಗಲಿದೆ. ಇದು ಒಟ್ಟಾರೆಯಾಗಿ ಈ ವರ್ಷದ ಬಹುಮಾನದ ಮೊತ್ತವಾಗಿದೆ. ಆರ್ಸಿಬಿ ತಂಡ 4ನೇ ಸ್ಥಾನದಲ್ಲಿದೆ. ಹೀಗಾಗಿ ಆರ್ಸಿಬಿ ತಂಡಕ್ಕೆ ಬರೋಬ್ಬರಿ 6.5 ಕೋಟಿ ಐಪಿಎಲ್ ಬಹುಮಾನದ ಮೊತ್ತ ಸಿಗಲಿದೆ. ಅದರಂತೆ ಚಾಂಪಿಯನ್ ತಂಡಕ್ಕೆ ಟ್ರೋಫಿ ಜೊತೆಗೆ 20 ಕೋಟಿ ಮೊತ್ತ ಸಿಗಲಿದೆ. ಬಳಿಕ ರನ್ನರ್ಅಪ್ 13 ಕೋಟಿ ಹಣ ಸಿಗಲಿದೆ. ಅದೇ ರೀತಿ ಈ ಬಾರಿಯ ಐಪಿಎಲ್ ಟೂರ್ನಿಯಲ್ಲಿ 3ನೇ ಸ್ಥಾನದಲ್ಲಿರುವ ತಂಡಕ್ಕೆ 7 ಕೋಟಿ ರು ಹಾಗೂ 4ನೇ ಸ್ಥಾನದಲ್ಲಿರುವ ಆರ್ಸಿಬಿ ತಂಡಕ್ಕೆ 6.5 ಕೋಟಿ ರು ಸಿಗಲಿದೆ. ನಿಮ್ಮ ಅನಿಸಿಕೆಯ ಪ್ರಕಾರ KKR ಮತ್ತು SRH ತಂಡದಲ್ಲಿ ಯಾವ ತಂಡ ಗೆಲ್ಲಬಹುದೆಂದು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ. ಇದೇ ರೀತಿಯ ಇನ್ನೂ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ತಿಳಿದುಕೊಳ್ಳಲು ತಪ್ಪದೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಜೈ ಶ್ರೀರಾಮ್.